ಹಾಯ್, ಇವತ್ತಿನ ರೆಸಿಪಿ ಕ್ಯಾರಮಲ್ ಪುಡಿಂಗ್. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಸಾಫ್ಟ್ ಆದಂತಹ ಜ್ಯೂಸಿ ಆಗಿರುವಂತಹ ಕ್ಯಾರಮಲ್ ಪುಡ್ಡಿಂಗ್ನ ಹೇಗೆ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಒಂದು ಬೌಲ್ನಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ಸ್ನ ತೊಗೊಂಡಿದ್ದೀನಿ. ಇದು ಒಂದು ಪ್ಯಾಕ್ನಷ್ಟು ಬಿಸ್ಕೆಟ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇಲ್ಲಿ ನಾನು 3 eggs ತೊಗೊಂಡಿದ್ದೀನಿ ಮತ್ತು ಇಲ್ಲಿ 1 tablespoon ಆಗುವಷ್ಟು ವೆನಿಲಾ ಎಸೆನ್ಸ್ ಮತ್ತು 1 cup ಆಗುವಷ್ಟು ರಾ ಮಿಲ್ಕನ್ನು ತೊಗೊಂಡಿದ್ದೀನಿ ಮತ್ತು 1/2 cup ಶುಗರನ್ನ ತೊಗೊಂಡಿದ್ದೀನಿ. ಸೊ ನೋಡಿ, ಇಲ್ಲಿ ಮಿಕ್ಸಿ ಜಾರ್ಗೆ ನಾವು ಇಟ್ಕೊಂಡಂತಹ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸಹ ನಾವಿಲ್ಲಿ ಹಾಕ್ಕೊಳ್ಳೋಣ. ಫಸ್ಟಿಗೆ ನಾನಿಲ್ಲಿ ಮಾರಿಗೋಲ್ಡ್ ಬಿಸ್ಕೆಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. 3 eggs ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು 1/2 cup ಶುಗರ್, 1 cup ಹಸಿ ಹಾಲನ್ನೇ ತೊಗೊಳ್ಳಿ ನೀವು. ಕಾದಿರೋ ಹಾಲಾದರೆ ಇದು ಚೆನ್ನಾಗಿ ಬರೋದಿಲ್ಲ. ಮತ್ತು ಇದಕ್ಕೆ ವೆನಿಲಾ ಎಸೆನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಇದನ್ನು ನೀಟಾಗಿ ಪೇಸ್ಟ್ ರೀತಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದನ್ನು. ಸೊ ಈಗ ಇದು ರೆಡಿಯಾಗಿದೆ. ಇಲ್ಲಿ ಒಂದು ಪ್ಯಾನ್ನಲ್ಲಿ ನಾನು 1/2 cup ಆಗುವಷ್ಟು ಶುಗರನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 cup ಇದೆ ಇದು ಶುಗರು. ಸೊ ನೋಡಿ, ಈಗ ಇದಕ್ಕೆ ನಾವು ಸ್ವಲ್ಪ ಒಂದು 6 to 7 drops ಅಷ್ಟು ವಾಟರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ, ಕ್ಯಾರಮಲ್ ಬರೋದಿಲ್ಲ ನಿಮಗೆ, ಅದು ಲಿಕ್ವಿಡ್ ಆಗಿಬಿಡುತ್ತೆ. ಸೊ ನೋಡಿ, ಈಗ ಇದನ್ನು ನಿಧಾನವಾಗಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನಿಧಾನವಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಶುಗರ್ ಒಂದ್ಸಲ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ನಾವು ಇದನ್ನು ಹೈ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು. ನೋಡಿ, ಈಗ ಶುಗರ್ ಈಗ ಮೆಲ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಈಗ ಶುಗರ್ ಮೆಲ್ಟ್ ಆಗ್ತಾ ಇದೆ. ಸೊ ಈಗ ನಾನು ಹೈ ಫ್ಲೇಮ್ ಮಾಡಿದ್ದೀನಿ. ಈಗ ಹೈ ಫ್ಲೇಮ್ನಲ್ಲಿ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಇದು. ಸೊ ನೋಡಿದ್ರಲ್ಲ, ಇದು ಫುಲ್ ಕ್ಯಾರಮಲೈಸ್ ಆಗೋವರೆಗೂ ಸಹ ನಾವು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಆದಷ್ಟು ನಾನ್ ಸ್ಟಿಕ್ ಪ್ಯಾನನ್ನೇ ಯೂಸ್ ಮಾಡಿ, ಇಲ್ಲ ಅಂತಂದರೆ ಇದು ಹಿಡೀತಿರುತ್ತೆ, ನಿಮಗೆ ಮಾಡೋದಕ್ಕೆ ಕಷ್ಟ ಆಗುತ್ತೆ. ತುಂಬ ಕೇರ್ಫುಲ್ಲಾಗಿ ಮಾಡಿ ಇದನ್ನು. ಸೊ ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗ್ತಿದೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಸೊ ನೋಡಿ, ಈಗ ಇದು ರೆಡಿ ಆಗಿದೆ. ಸೊ ಇದನ್ನು ಆಫ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ಒಂದು ಬೌಲ್ನಲ್ಲಿ ನಾನು ತುಪ್ಪವನ್ನು ಹಾಕ್ಕೊಳ್ತಿದ್ದೀನಿ, ತುಪ್ಪ ಅಥವಾ ಎಣ್ಣೆ. ಈ ರೀತಿಯಾಗಿ ನಾವು ಬೌಲ್ಗೆಲ್ಲನೂ ಸಹ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ಕ್ಯಾರಮೆಲ್ಲನ್ನು ನಾವು ಬಿಸಿಯಾಗಿರುವಾಗಲೇ ಸಹ ನಾವು ಈ ಬೌಲ್ಗೆ ಹಾಕ್ಕೊಳ್ಬೇಕು. ಇನ್ ಕೇಸ್ ಏನಾದರೂ ಅದು ತಣ್ಣಗಾಗ್ಬಿಟ್ರೆ ಗಟ್ಟಿ ಆಗಿಬಿಡುತ್ತೆ, ನಿಮಗೆ ಈ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ನೋಡಿ, ಸ್ವಲ್ಪ ಬಿಸಿ ಇರಬೇಕಾದ್ರೇ ಇದನ್ನು ಹಾಕ್ಕೊಳ್ಬೇಕು. ಸೊ ಆಗಲೇ ನಾವು ಗ್ರೈಂಡ್ ಮಾಡ್ಕೊಂಡಂಥ ಮಿಕ್ಸನ್ನು ಕೂಡ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಪುಡ್ಡಿಂಗ್ ಬ್ಯಾಟರನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೌಲ್ನಲ್ಲಿ ನೀರಿಟ್ಕೊಂಡು ಅದರೊಳಗಡೆ ಈ ರೀತಿಯಾಗಿ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ಬೇಕು. ಇದರೊಳಗಡೆ ಈ ರೀತಿಯಾಗಿ ಬೌಲನ್ನು ಇಟ್ಕೊಂಡು ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕ್ಯಾಪನ್ನು ಕ್ಲೋಸ್ ಮಾಡ್ಕೊಂಡಿದ್ದನ್ನು ಹೈ ಫ್ಲೇಮ್ನಲ್ಲಿ 15 ನಿಮಿಷಗಳವರೆಗೂ ಇದನ್ನು ಕುಕ್ ಮಾಡಬೇಕು. 15 minutesವರೆಗೂ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ 15 minutes ಆಗಿದೆ, ನೋಡೋಣ, ಚೆಕ್ ಮಾಡೋಣ ಪುಡ್ಡಿಂಗ್ ರೆಡಿ ಆಗಿದೆಯಾ ಅಂತ. ಸೊ ಈ ರೀತಿಯಾಗಿ ನಾವು ನೈಫ್ನಲ್ಲಿ ಈ ರೀತಿಯಾಗಿ ಚೆಕ್ ಮಾಡಿದಾಗ ಇದು ಅಂಟ್ಕೊಳ್ಬಾರ್ದು. ಇನ್ ಕೇಸ್ ಏನಾದರೂ ಇದೇನಾದರೂ ಅಂಟ್ಕೊಂಡ್ರೆ ನೀವು ಇನ್ನೂ ಕುಕ್ ಮಾಡಬೇಕು ಅಂತ ಅರ್ಥ. ನೋಡಿ, ಈಗ ಇದು ಅಂಟ್ಕೊಳ್ತಿಲ್ಲ. ಸೊ ಇದು ಕುಕ್ ಆಗಿದೆ. ಸೊ ಇದು ನಾನು ಆಫ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿಯಾಗಿ ನೈಫ್ನಲ್ಲಿ ನೀವು ಸೈಡ್ಸ್ನೆಲ್ಲವನ್ನು ಸಹ ಈ ರೀತಿಯಾಗಿ ಬಿಡಿಸ್ಕೊಳ್ಬೇಕು. ನೋಡಿ, ಎಷ್ಟು ಈಸಿಯಾಗಿ ಬಂದಿದೆ ಅಂತ. ಈ ರೀತಿಯೇ ನೀವು ಒಂದು ಪ್ಲೇಟನ್ನು ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಇದನ್ನು ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇದನ್ನು ಉಲ್ಟಾ ಮಾಡ್ಕೊಳ್ಳಿ ನಿಧಾನವಾಗಿ. ನೋಡಿದ್ರಲ್ಲ, ಈಗ ಬೌಲನ್ನು ನಿಧಾನವಾಗಿ ಈ ರೀತಿಯಾಗಿ ತೆಗೆದುಕೊಳ್ಳಿ. ಸೊ ನೋಡಿದ್ರಲ್ಲ, ಎಷ್ಟು ಸಾಫ್ಟಾಗಿ ಮತ್ತು ಜ್ಯೂಸಿಯಾಗಿ ಇರುವಂತಹ ಕ್ಯಾರಮಲ್ ಪುಡ್ಡಿಂಗ್ ಎಷ್ಟು ಬೇಗ ರೆಡಿಯಾಗಿದೆ ಅಂತ. ಇದನ್ನು ಸ್ವಲ್ಪ ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಕೂಡ ಕೆಲವರು ತಿಂತಾರೆ, ಬಟ್ ಇದನ್ನು ಸ್ವಲ್ಪ ಬೆಚ್ಚಗಿರಬೇಕಾದ್ರೆ ತಿಂದರೆ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.